ನಾನು ಇಲ್ಲಿ ಬರ್ತೀನಿ ಅನ್ನೋದು ಆಗಲಿ ಮತ್ತೊಂದು ಆಗಲಿ ಕಾಕತಾಳಿಯ ಮತ್ತೆ ಭಗವಂತ ಯಾರ್ಯಾರು ಯಾವ ಯಾವ ರೀತಿ ಸಂದೇಶ ಕೊಡ್ತಾನೋ ಅದು ಅವರು ಸೇರಿದವಿನ ಅರ್ಹತೆ ಯಾರಿಗೂ ಮಾನದಂಡ ಅಲ್ಲ ಚಾಮರಾಜನಗರಕ್ಕೂ ನನಗೂ ಒಂದು 50 ವರ್ಷದ ಅವಿನಾಭಾವ ಸಂಬಂಧ ನನ್ನ ಮನೆ ದೇವರು ಮಲೆ ಮಹದೇಶ್ವರರು ನನ್ನ ತಾಯಿ ಒಂದು 16 ಸಾರಿ ಭಾಷಣದಲ್ಲಿ ಹೇಳಿದೆ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಈ ಜಿಲ್ಲೆಯ ಜನರ ಒಡನಾಟ ಇವರ ಒಂದು ಸ್ವಾಭಿಮಾನ ಮುಗ್ಧತೆ ನಾನು ಬೇರೆ ಯಾವುದೇ ಜಿಲ್ಲೆಯಲ್ಲಿ ನೋಡಕಾಗೋದಿಲ್ಲ ಹಾಗಾಗಿ ಜಿಲ್ಲೆ ಜನ ಬಡತನ ಇರಬಹುದು ಕಷ್ಟ ಇರಬಹುದು ಆದರೆ ಸ್ವಾಭಿಮಾನಕ್ಕೆ ಕೃತಜ್ಞತೆಗೆ ತುಂಬಾ ತನ್ನದಾದಂತ ಒಂದು ಇತಿಹಾಸವನ್ನು ಉಳ್ಳವರಾಗಿದ್ದಾರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಂತ ತಿಳಿಸಿದ್ರಾ ಸರ್ ಹೈಕಮಾಂಡ್ ಅದನ್ನ ಹೈಕಮಾಂಡ್ ಹೇಳಿದಿರಿ ಅವರ ಅದೇನು ಅದು ನಿಮಗೆ ಹೇಳಕ ನಗರದಲ್ಲಿ ಒಂದು ನಿಮಿಷ ತಾಳಪ್ಪ ನನ್ನ ನೀವೇ ಹೇಳಿದಿರಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅದನ್ನೆಲ್ಲ ಹೇಳಬೇಕು ಅಲ್ಲಿ ಹೇಳಿದಿರಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಯಾರು ಸ್ವತಂತ್ರವಾಗಿ ನಿಂತು ಗೆದ್ದಿಲ್ಲ ಸ್ವತಂತ್ರವಾಗಿ ನಿಂತು ಗೆದ್ದಿಲ್ಲ ಎಸ್ ಎಂ ಕೃಷ್ಣನ ಬಿರುಗಾಳಿ ಕಾಂಗ್ರೆಸ್ದು ಅಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಷನ್ ಚುನಾವಣೆ ನಿಂತು 36,000 ಲೀಡ್ನಲ್ಲಿ ಅದು 8,90,000 ಓಟಿತ್ತು ಬಿನ್ನಿಪೇಟೆ ಅವಾಗ ಆ ಬಿನ್ನಿಪೇಟೆ ಚಾಮರಾಜಪೇಟೆ ಆಗಿದೆ ವಿಜಯನಗರ ಆಗಿದೆ ಒಂದು ವಾರ್ಡು ಗಾಂಧಿನಗರಕ್ಕೆ ಹೋಗಿದೆ ಬಾಕಿದು ಗೋವಿಂದನಗರ ಇಷ್ಟು ಇದ್ದಾಗ ಒಬ್ಬನೇ ಸೋಮಣ್ಣ ಗೆದ್ದವನು ಜನ ಜಾತ್ಯಾತೀತವಾಗಿ ನಾನು ಬರಬೇಕಾದ್ರೆ ಇಲ್ಲಿಗೆ ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರು ಯಾರಿಗೆ ಇರ್ತದೋ ನಿಮಗೂ ಕೂಡ ಸೇರಿ ಎಲ್ಲರಿಗೂ ಕೂಡ ಭಗವಂತ ಆ ರೂಪದಲ್ಲಿ ಒಂದು ಸಹಾಯ ಮಾಡ್ತಾರೆ ಅದು ಯಾವ ರೀತಿ ನಡೆಕೋತೀವೋ ಏನು ಗೊತ್ತಿಲ್ಲ ನಮ್ಮ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದು ನನ್ನ ತಲೆ ಬಗ್ತಾ